ಈ ಚುಂಬಕದ ಫ್ಯಾನು ಬಹು ಅಂದವಾದ ಆಟಿಕೆ. ಇದಕ್ಕಾಗಿ ಹಳೆ ಸಿಡಿ, ಫೋಮ್ ರಬ್ಬರು, ಎರಡು ಪೆನ್ಸಿಲ್ಗಳು, ಸೈಕಲ್ಲು, ನಟ್ಟು, ಚಿಕ್ಕ ಸ್ಟ್ರಾ, ಗ್ಲೂ, ಹಳೆ ಬಾಲ್ ಪೆನ್ನು, ಕಡ್ಡಿ, ಫ್ಯಾನ್ ಚಿತ್ರ ಬೇಕಾಗುವುದು. ಈ ಸಿಡಿಯ ಒಂದು ಬದಿಗೆ ಮಧ್ಯರೇಷೆ ಮೇಲೆ ಗ್ಲೂ ಹಚ್ಚಿ, ಒಂದು ದಪ್ಪವಾದ ಫೋಮ್ ರಬ್ಬರ್ ತುಂಡಿನ ತುದಿಯಲ್ಲಿ ಪೆನ್ಸಿಲ್ ಹೋಗುವಷ್ಟು ರಂಧ್ರಗಳನ್ನು ಮಾಡಿ ಸಿಡಿಯ ಗ್ಲೂಕ್ಕೆ ಇದನ್ನು ಅಂಟಿಸಿ. ಹೊಸ ಪೆನ್ಸಿಲುಗಳನ್ನು ಈ ಛಿದ್ರಗಳಲ್ಲಿ ಗಟ್ಟಿಯಾಗಿ ಕೂಡಿಸಿ ಮೇಲಿನ ತುದಿಯ ಮೇಲೆ ಗ್ಲೂವನ್ನು ಸವರಿಸಿ ಅದರ ಮೇಲೆ ಎರಡು ಕಡ್ಡಿಗಳನ್ನು ಅಂಟಿಸಿ. ಸ್ಕ್ರೂ ಚುಂಬಕದ ಮೇಲೆ ಗಟ್ಟಿಯಾಗಿ ಕೂಡುವುದು. ಚಿಕ್ಕ ಚುಂಬಕವನ್ನು ಕಡ್ಡಿಯ ಮಧ್ಯದಲ್ಲಿ ಗ್ಲೂದಿಂದ ಗಟ್ಟಿಯಾಗಿ ಅಂಟಿಸಿ. ಇದು ಫ್ಯಾನದ ಚಿತ್ರ. 7 ಸೆಂಟಿಮೀಟರ್ ದಪ್ಪ ಕಾಗದದ ಮೇಲೆ ಚಿತ್ರಿಸಿದೆ. ಇಲ್ಲಿಯ ಅಲಗುಗಳನ್ನು ಬೇರೆ ಬೇರೆಯಾಗಿ ಕತ್ತರಿಸಿಕೊಳ್ಳಿ. ಈ ಇಳುಕಲು ಗೆರೆಗಳನ್ನು ಕತ್ತರಿಸಿಕೊಳ್ಳಿ. ಈ ಕಪ್ಪು ತ್ರಿಕೋನಗಳನ್ನು ಮೇಲೆ ತೆಗೆದುಕೊಳ್ಳಿ. ಈಗ ಪ್ರೊಪೆಲ್ಲರ್ ತಯಾರಾಯಿತು. ಇದಕ್ಕೆ 8 ಬ್ಲೇಡುಗಳಿವೆ. ಇದು ಕೆಳಗಿನಿಂದ ನೋಡಿದಾಗಿನ ನೋಟ. ಹಳೆ ಬಾಲ್ ಪೆನ್ನಿನಲ್ಲಿಯೇ ರಿಫಿಲ್ಲನ್ನು ಹೊರತೆಗೆದಿಡಿ. ಪೆನ್ನಿನ ತುದಿಯನ್ನು ಬೇರ್ಪಡಿಸಿ. ಅದರಲ್ಲಿ ಒಂದು ತಲೆಯ ಭಾಗವನ್ನು ತುಂಡರಿಸಿದ ಸ್ಕ್ರೂವನ್ನು ಸೇರಿಸಿ. ಚೂಪಾಗಿರುವ ತುದಿ ಮೇಲೆ ಬರಲಿ. ಪೆನ್ನಿನ ಇನ್ನೊಂದು ತುದಿಯಲ್ಲಿ ಪ್ರೊಪೆಲ್ಲರನ್ನು ಸೇರಿಸಿ ಹಾಗೂ ಅದು ಹೊರಬಂದಂತೆ ಸೈಕಲ್ಲಿನ ನಟ್ಟನ್ನು ಭದ್ರವಾಗಿ ಕೂಡಿಸಿ. ಮ್ಯಾಗ್ನೆಟದ ತುದಿಗೆ ಸ್ಕ್ರೂವನ್ನು ತಗಲಿಸಿದಾಗ ಪೆನ್ನು ಹಾಗೂ ಪ್ರೊಪೆಲ್ಲರ್ಗಳು ಜೋತು ಬೀಳುವವು. ಈಗ ಆಟಿಗೆ ತಯಾರಾಯಿತು. ಪೆನ್ನು ಜೋತು ಬಿದ್ದದ್ದನ್ನು ನೀವು ಇಲ್ಲಿ ನೋಡಬಹುದು. ತಿರುಗುತ್ತಿರುವ ಫ್ಯಾನಿನ ಕೆಳಗೆ ಈ ಆಟಿಗೆಯನ್ನು ಹಿಡಿದಾಗ ಪ್ರೊಪೆಲ್ಲರು ರಭಸದಿಂದ ತಿರುಗತೊಡಗುವುದು. ಇದು ಒಂದು ಮ್ಯಾಗ್ನೆಟಿಕ್ ಸ್ಪಿನ್ನರ್. ಇಲ್ಲಿ ನೀವು ಸ್ಕ್ರೂ ನೋಡಬಹುದು. ಇದು ಒಂದು ಬಹು ಅಂದದ ಆಟಿಗೆ. ಇನ್ನೊಮ್ಮೆ ಈ ಪ್ರೊಪೆಲ್ಲರ್ ತಿರುಗುವುದನ್ನು ನೀವು ನೋಡಬಹುದು.